ಸರ್, ನಿನ್ನೆಯಿಂದ ಒಂದು ಟ್ವಿಟರ್ ಒಂದು ಪೋಸ್ಟ್ ಮಾಡಿದ್ರೆ ಒಂದು ಕಿಡಿಗೇಡಿಗಳ ನಮ್ಮ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ. ಓಕೆ, ನೀವು ನೋಡಿರ್ತೀರಾ? ಹೌದು. ಏನ್ ಅನ್ಸುತ್ತೆ ಸರ್, ಈ ತರ ಮನಸ್ಥಿತಿಯಿಂದ ಮಾಡೋರ್ಗೆ ಏನ್ ಹೇಳ್ತೀರಾ ಅಂತ? ಸರ್, ಈಗ ನಾನು ಹೇಳ್ತೀನಿ, RCB ಎಷ್ಟು ವರ್ಷದಿಂದ ಗೆದ್ಕೊಂಡ್ಬರ್ತಿದೆ? ಇದುವರೆಗೆ ಏನೋ ಗೆದ್ದಿದ್ಯಾ? ಗೆದ್ದಿಲ್ಲ. ಕಪ್ ಮಾಡಿದ್ಯಾ? ಇಲ್ಲ. ಕರೆಕ್ಟ್ ಅಲ್ವರಾ? ಈಗ ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಲ್ಲ, ಒಬ್ಬ ಆಡಿಯನ್ಸ್ ಪರವಾಗಿ ಹೇಳ್ತೀನಿ. ಹಾಗಾದ್ರೆ ಗಂಡಸತ್ತು ಹುಡುಗಿ ಏನು ಗಂಡ ಸತ್ ಮೇಲೆ ಹೋಗ್ಬಾರ್ದು ಅಂತಾರಲ್ಲ, ಯಾವ ಕಾರ್ಯಕ್ರಮಕ್ಕೂ ಹೆಂಗಸರು ಹೋಗ್ಲೇಬಾರ್ದ? ಅದಕ್ಕೂ ಇದಕ್ಕೂ ಇವರೆಲ್ಲ ಸೇರಿ ಮಾಡ್ತಾರೆ ಅಂದರೆ ಇದೊಂದು ದೊಡ್ಡ ಕುತಂತ್ರ. ಕಿಡಿಗೇಡಿಗಳು ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿಗೆ ಆಗಿರ್ಬೋದು, ಇಲ್ಲ ನಮ್ಮ ಕನ್ನಡ ಜನತೆಗೆ ಇದು ರಾಂಗ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಈ ಕಾಣದ ಕೈಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿರೋದು. ಯಾರಾದರೂ ಗಂಡಿಸ್ತನ ಇದ್ದರೆ ಈ ಮಾತನ್ನ ಮುಂದೆ ಬಂದು ಹೇಳಿದ್ರೆ ಅದಕ್ಕೆ ಸರಿಯಾಗಿ ಎಲ್ಲರೂ ಉತ್ತರ ಕೊಡೋಕೆ ರೆಡಿ ಇದ್ದೀವಿ. ಅದು ಬಿಟ್ಬಿಟ್ಟು ಈ ಥರ ಖಾಲಿ ಮಾತುಗಳು, ಈ ಥರ ಖಾಲಿ ವಿಚಾರಗಳು ಹೇಳ್ಕೊಂಡು ಕೂತ್ಕೊಂಡ್ರೆ ಈ ಟೈಮ್ ಪಾಸ್ ಮಾಡೋಕ್ಕಂತಾನೆ ಈ ತಂದಿಟ್ಟು ತಮಾಷೆ ನೋಡುವಂಥ ವ್ಯಕ್ತಿಗಳಿರ್ತಾರೆ. ಅಂಥ ಕಿಡಿಗೇಡಿಗಳಲ್ಲಿ ಇವರು ಒಬ್ಬರು. ಧೈರ್ಯ ಆದರೆ ಮುಂದೆ ನಿಲ್ಲಬೇಕು, ಆಯ್ತಾ? ಸೋಲು ಗೆಲುವು ಎಲ್ಲರೂ ಇದ್ದಿದೆ. ಒಂದು ಮ್ಯಾಚ್ ಅಂದಮೇಲೆ ಯಾರು ಗೆಲ್ಲೋದಿಲ್ಲ, ಗೆಲ್ಲೋದೇ ಒಂದೇ ಟೀಮು. ಯಾರು ದೃಢವಾಗಿ ಆಡಿ ಅದಕ್ಕೆ ಕರೆಕ್ಟಾಗಿ ನ್ಯಾಯ ಸಲ್ಲಿಸ್ತಾನೋ ಅವನಷ್ಟೇ ಗೆಲ್ಲೋದು. ಈಗ ನಾವು ಒಂದು 50 ಟೀಮ್ ಮಾಡ್ಕೊಂಡು ಬಂದಿದ್ದೀವಿ, ಇಲ್ಲಿ ಗೆಲ್ತಾ ಇರೋದು ಒಂದೇ ಟೀಮು. ಆ ಗೆಲ್ಲೋ ಟೀಮ್ಗೆ ನಾವು ಸಪೋರ್ಟ್ ಮಾಡಬೇಕು ವಿನಃ ಹೊರತು ಅವ್ರ ಇನ್ಬಾಕ್ಸಿಂದ ಆಚೆ ಹೋದ್ರು ಆಯ್ತು ನಾಳೆ ಬೆಳಿಗ್ಗೆ ಬಂದುಬಿಟ್ರೆ ಅವ್ರೇನು ವಿನ್ ಆಗಿಬಿಡ್ತಾರಾ? ಆಡಕ್ಕೆ ತಾಕತ್ ಇವ್ರುಗಳಿಗಿದ್ರೆ ಮಾತ್ರ ಗೆಲುವು ಸಾಧ್ಯ. ಒಬ್ಬ ಹೆಣ್ಮಗು ಮೇಲೆ ಅಪವಾದ ಹೊರ್ತಾರಲ್ಲ, ಇವ್ರು ನಿಜವಾಗ್ಲು ಕೈಲಾಗದಿರ ನಾಮರ್ಧಗಳು ಅಂತ ನಾನು ಹೇಳ್ತೀನಿ ಸರ್. ನನ್ನ ಭಾಷೆಯಲ್ಲಿ ಇದೇನಾಗುತ್ತೆ ಗೊತ್ತಾ ಸರ್, ಈ ಈ ಕೈಲಾಗಿದ್ದ ಕೈಗಳಿದಾರಲ್ಲ ಏನಂತಂದ್ರೆ, ಈಗ ಪುನೀತ್ ರಾಜ್ಕುಮಾರ್ ಇರ್ಬೇಕಾದ್ರೆ ಮಾತಾಡಕ್ಕೆ ಯಾರೊಬ್ಬರಿಗೂ ತಾಕತ್ತಿಲ್ಲ, ಅದೇ ರಾಜ್ಕುಮಾರ್ ಇರ್ಬೇಕಾದ್ರೆ ಮಾತಾಡಕ್ಕೆ ಯಾರಿಗೂ ತಾಕತ್ತಿಲ್ಲ. ಒಬ್ಬ ಅಸಹಾಯಕ ಹೆಣ್ಣು ಮೇಲೆ ಮುಗಿಬಿದ್ರೆ ಇಂಥ ಕಿಡಿಗೇಡಿಗಳಿಗೆ ಏನಾದ್ರು ಒಂದು ಅವಕಾಶ ಸಿಗ್ಬೋದು ಅಂತ. ಅದು ಏನ್ ಗೊತ್ತಾ, ಎಲ್ಲ ಬೆನ್ನಿಂದ ಹಿಂದೆನೆ, ಮುಂದೆ ಮಾಡೋ ತಾಕತ್ ಯಾರು ಇಲ್ಲ. ಇಲ್ಲಿ ಕನ್ನಡ ಅಭಿಮಾನಿಗಳು ಯಾರು ಕೈ ಕಟ್ಕೊಂಡು ನಿಂತ್ಕೊಂಡವರಲ್ಲ, ಅವ್ರು ಎದ್ ನಿಂತ್ರೆ ಇಂಥ ಕಿಡಿಗೇಡಿಗಳನ್ನ ಒಂದು ಕ್ಷಣದಲ್ಲಿ ಒಂದೇ ಒಂದು ಕ್ಷಣದಲ್ಲಿ ಉಸ್ಕಾಕ್ಬಿಡ್ತಾರೆ. ಅದು ಕೂಡ ಫೇಕ್ ಐಡಿ. ಅದು ಫೇಕ್ ಐಡಿಗಳೇ. ಇದು ಬೇಕಂತ ಈಗ ಗಜಪಡೆ ಅಂತಾರೆ, ಇಲ್ಲ ಯಶ್ ಅಂತಾರೆ, ಇಲ್ಲ ದುನಿಯಾ ವಿಜಿ ಟೀಮ್ ಅಂತಾರೆ. ಇದೆಲ್ಲ ಏನ್ ಗೊತ್ತಾ, ಕೈಲಾಗ್ದಿರೋ ಏಡಿಗಳು ನಾಮರ್ದಗಳು ಮಾಡುವಂತ ಜನ ಇವರು. ಹೇಳಿ ಸರ್. ಅಲ್ವಾ, ತಾಕತ್ ಇದ್ರೆ ಮುಂದೆ ಬಂದು ಹೇಳ್ಬೇಕು. ಒಂದು ಒಂದು ಹೆಣ್ಮಗು ಮೇಲೆ ಇವರೆಲ್ಲ ಒರೆಸ್ತಾರಲ್ಲ, ನಿಜವಾಗ್ಲೂ ಇವರೇನಾದ್ರೂ ಗನ್ಸಿಗಳ ಇವರಲ್ಲ. ಆ ಅಮ್ಮ ಒಳ್ಳೆ ಕೆಲಸ ಮಾಡೋದು ಇವ್ರು ಯಾರಿಗೂ ಕಣ್ಕಾಂತಿಲ್ವಾ? PRK ಸಂಸ್ಥೆ ಅಂತ ಹುಟ್ಟಾಕಿದ್ರಲ್ಲ, ಎಂತೆಂಥ ವ್ಯಕ್ತಿಗಳನ್ನ ಎಂತೆಂಥ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ತಗೊಂಬಂದು ನಿಲ್ಸಿದ್ರು, ಆಯ್ತಾ? ಅವಾಗ ಇವ್ರಿಗೆಲ್ಲ ಕಣ್ಕಾಣ್ಲಿಲ್ವಾ? ಎಂತೆಂಥ ವ್ಯಕ್ತಿಗಳು ಬಂದು ಒಳ್ಳೊಳ್ಳೆ ಮೂವಿ ಮಾಡಿದ್ರು, ಆಯ್ತಾ? ಇದೇ ಒಂದು ಪುನೀತ್ ರಾಜ್ಕುಮಾರ್ ಒಂದು ಹುಡುಗನ ಬಗ್ಗೆ, ಬಿಗ್ ಬಾಸ್ ಅಲ್ಲಿ ಮಾಡಿದಂಥ ಹುಡುಗನ ಬಗ್ಗೆ ತಗೊಂಡು ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಅದೇಗಿತ್ತು ಟೀಮು? ಅಂತ ಪಿಕ್ಚರ್ ಸಕ್ಸಸ್ ಮಾಡಿಲ್ವಾ? ಅವಾಗ ಇವರೆಲ್ಲ ಯಾಕೆ ಹೇಳಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಒಬ್ಬ ಕೆಟ್ಟ ನಿಂತವರಂತೆ 1000 ಜನ ಕಲ್ಲು ಹೊಡಿತಾರೆ ಅನ್ನೋಕ್ಕೆ ಎಕ್ಸಾಂಪಲ್ಗಳು ಇವರೇ. ಇಂಥ ಕಿಡಿಗೇಡಿಗಳನ್ನ ನಾನು ಹೊಸ್ಕಾಕ್ಲಿಲ್ಲ ಅಂದ್ರೆ ಇಂಥ ಈ ಹೆಣ್ಮಗು ಅಲ್ಲ, ನಾಳೆ ದರ್ಶನ್ ಮನೆಗೂ ಬರ್ಬೋದು, ನಾಳೆ ಇನ್ನೊಬ್ಬರ ಮನೆಗೂ ಯಶ್ ಮನೆಗೂ ಬರ್ಬೋದು. ಇಂಥ ಕಿಡಿಗೇಡಿಗಳು ಉಟ್ಕೋತಾರ ಇರ್ತಾರೆ. ಇವ್ರನ್ನೆಲ್ಲ ಅದುಂಬೇಕಂದ್ರೆ ನಾವೆಲ್ಲ ಸೇರಿ ಒಗ್ಗೂಟ ಅಂದ್ರೆ ಒಂದಾಗಿ ಮಾಡಿದ್ರೆ ಮಾತ್ರ ಇವ್ರನ್ನೆಲ್ಲ ನಾವು ಮುಚ್ಚಾಕ್ಬೋದು. ಇಲ್ಲ ಅಂದ್ರೆ ಇಂಥ ಕಿಡಿಗೇಡಿಗಳನ್ನ ಮಾತಾಡಕ್ಬಿಟ್ರೆ ಮಾತಾಡ್ತಾನೆ ಇರ್ತಾರೆ ಸರ್. ಸರ್, ಈ ಸ್ಟಾರ್ಸ್ ವಾಶ್ ಶುರು ಮಾಡೋದು ಯಾರು ಗೊತ್ತಾ? ಕಾಂತ್ ಅಂದ್ರೆ ಕಾಯ್ತಾ ಇರ್ತಾರೆ ಏನಾದ್ರು ತಂದಾಕ್ಬೇಕು ಅಂತ. ರಾಜ್ಕುಮಾರ್ ವಿಷ್ಣುವರ್ಧನ್ ತಂದಾಕೋದು, ಇಲ್ಲ ಅಂಬರೀಷ್ಗೆ ವಿಷ್ಣುವರ್ಧನ್ ತಂದಾಕೋದು, ಇಲ್ಲ ಅಂತಂದ್ರೆ ಇಂಥ ದುನಿಯಾ ವಿಜಿಗ್ ಇವ್ರು ತಂದಾಕೋದು. ಇವ್ರ ಕೆಲ್ಸನೇ ಇದೆ. ಇವ್ರು ಏನಂತಂದ್ರೆ ಕೈಲಾಗ್ದಿದ್ದವರು ಮೈ ಪಚ್ಕೊಳಂಗೆ ಕೆಲಸ ಮಾಡಕ್ಕೆ ಏನು ಕೆಲಸ ಇರಲ್ಲ ನೋಡಿ. ಇವ್ರಿಗೇನಾದ್ರೂ ಒಂದು ತಪ್ಪು ಮಾಹಿತಿಗಳನ್ನ ಜನಕ್ಕೆ ತಲುಪಿಸ್ಬೇಕು ಅಂದ್ರೆ ಇಂಥ ಕಿಡಿಗೇಡಿಗಳು ಇರ್ತಾರೆ. ಆದಷ್ಟು ಇವರೆಲ್ಲ ಸೇರಿ ಹೊಸ್ಕಾಕೋದ್ ಬಿಟ್ಟು ಗಜಪಡೆ ಟೀಮ್ ಆಗಿರ್ಬೋದು, ದರ್ಶನ್ ಟೀಮ್ ಆಗಿರ್ಬೋದು, ಯಶ್ ಟೀಮ್ ಆಗಿರ್ಬೋದು, ಎಲ್ಲರೂ ಸೇರಿ ಒಂದ್ಗೂಡಿದ್ರೆ ಇಂಥ ಜನ ನಾವು ಮಟ್ಟ ಹಾಕ್ಬೋದು ಸರ್. ಒಂದು ರಾಜಕೀಯಕ್ಕಂತಂದ್ರೆ ಎಲ್ಲ ಜನಗಳು ಹೋಗ್ತಾ ಇರ್ತಾನೆ ಸ್ಟಾರ್ಗಳು, ಏನಂತ ಅವ್ರು ಗೆಲ್ಲಿ ಇವ್ರು ಗೆಲ್ಲಿ ಅಂತ. ಇಂಥ ನಮ್ಮ ಪುನೀತ್ ರಾಜ್ಕುಮಾರ್ ಸ್ವತಃ ನಮ್ಮ ಅನಿತಾ ಮೇಡಮ್ ಇದು ನಮ್ಮ ಇವ್ರಿಗೆ ಆಗಿದೆ ಅಂದ್ರೆ, ಪುನೀತ್ ರಾಜ್ಕುಮಾರ್ ಮಿಸ್ಸಸ್ಗೆ ಆಗಿದೆ ಅಂದ್ರೆ ಎಲ್ಲರೂ ಒಗ್ಗೂಡ್ಬೇಕು ಸರ್. ಆವಾಗಲೇ ಈ ಸಮಾಜ ಎದ್ದು ನಿಲ್ಲೋದು ಸರ್. ಅದು ಬಿಟ್ಬಿಟ್ಟು ಈ ತರ ಕಿಡಿಗೇಡಿ ತರ ಮಾಡಿದ್ರೆ ಇವ್ರು ಯಾರು ಉದ್ದಾರಕ್ಕಾಗಲ್ಲ ಸರ್. ತಾಕತ್ ಇದ್ರೆ ಮುಂದೆ ಬರಲಿ ಸರ್. ಈಗ ನಾವು ಕ್ರಿಕೆಟ್ ಆಡ್ತಾ ಇದೀವಪ್ಪ, ಅದ್ರ ಮೇಲೆ ಹೇಳಕ್ಕಾಗತ್ತಾ?
ಅವ್ರಿಗೆ ಗೆಲ್ಲೋ ತಾಕತ್ತಿಲ್ಲ, ಇವ್ರ ಮೇಲೆ ಒರೆಸ್ತಾರೆ. ಆಯ್ತು, ನಾಳೆ ಅಮ್ಮ ಹೊರಗಡೆ ಬಂದ್ಬಿಟ್ಲು, ನಾಳೆ ಗೆಲ್ಕ ಕಪ್ತು ಗೆಲ್ ತೋರಿಸ್ಲಿ, ಸಂಬಂಧನೇ ಇಲ್ಲ. ಆಯ್ತಾ, ಒಂದು ಹೆಣ್ಣು ಇವ್ರ ಮನೇನು ನಾಳೆ ನಾಳೆ ಯಾರು ಕಿಡಿಗೇಡಿ ಮಾಡಿದ್ದಾನೆ ಅವ್ರ ಮನೇಲಿ ಒಂದು ತಾಯಿ ಅಕ್ಕ ತಂಗಿ ಎಲ್ಲ ಇರ್ತಾರೆ. ಅವ್ರ ಮನೇಲಿ ಒಂದು ಹೆಣ ಬಿದ್ದಾಗ ಅವಾಗ ಅವ್ರಿಗೆ ಆ ನೋವೇನೋ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇವ್ರಿಗೆ ಇವ್ರಿಗೇನು ಗೊತ್ತಾ, ಅಕ್ಕ ತಂಗಿ ಆಮೇಲೆ ಬಂಧು ಬಳಗ ಬಾಂಧವ್ಯ ಇರೋದಿಲ್ಲ. ನೋಡಿ, ಇಂಥ ಕಿಡಿಗೇಡಿ ನನ್ನ ಮಕ್ಕಳು ಮಾತಾಡೋದು. ಇಂಥವ್ರಿಗೆ ಶಿಕ್ಷೆ, ಎಲ್ಲರೂ ಒಂದುಗೂಡಿ ಇವ್ರನ್ನ ರೋಡಲ್ಲಿ ನಿಲ್ಲಿಸಿ ಕರೆಕ್ಟಾಗಿ ಚಪ್ಪಲಿ ಆರ ಮಾಡಿದ್ರೇ ಬುದ್ಧಿ ಕಲಿಯೋದು. ಅಲ್ಲಿವರೆಗೂ ಇವ್ರು ಯಾರು ಬುದ್ಧಿ ಕಲಿಯಲ್ಲ. ಅದು ಯಾರು ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸಂಸ್ಥೆ ಆಗಿರ್ಬೋದು, ದರ್ಶನ್ ಸಂಸ್ಥೆ ಆಗಿರ್ಬೋದು, ಎಸ್ ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬ ಆರ್ಟಿಸ್ಟನ್ನ ಆರ್ಟಿಸ್ಟ್ ಆಗಿ ನೋಡಬೇಕೇ ಹೊರತು ನಮ್ಮ ಪುನೀತ್ ರಾಜ್ಕುಮಾರ್ ಹೆಂಡತಿ ಮೇಲೆ ತಪ್ಪು ಅವ್ರೊಬ್ಬನ ಮೇಲೆ ಹೊರಸೋದಲ್ಲ. ಇದಕ್ಕೆ ಮುಂಚೆನೂ ಟೀಮ್ ಸೋತಿದ್ದಾರೆ. ಅವಾಗ ಇವ್ರಿಗೆಲ್ಲ ಜ್ಞಾನ ಇಲ್ವಾ, ಬುದ್ಧಿ ಇಲ್ವಾ ಇವ್ರಿಗೆ? 15 ವರ್ಷದಿಂದ ಆಡ್ಕೊಂಡು ಎಷ್ಟು ಕಪ್ ಗೆದ್ಬಿಟ್ಟಿದೆ ಆರ್ ಸಿ ಬಿ. ನಾವು ಬುದ್ಧಿ ಇಲ್ದಿರೋ ಆರ್ ಸಿ ಬಿ ಅಂತ ಬಡ್ಕೊಂತಾನೆ ಇದ್ದೀವಿ. ಟೀಮ್ ವರ್ಕ್ ಇವತ್ತರೆಗೂ ಧೋನಿ ಜನಕ್ಕೋಸ್ಕರ ಆಡ್ತಾ ಇಲ್ವಾ? ಇವತ್ತರೆಗೂ ಧೋನಿ 55 ವರ್ಷ ಆದ್ರು, 52 53 ವರ್ಷ ಆದ್ರು ಗೆಲ್ತಾ ಬರ್ತಾ ಇಲ್ವಾ ಅವನು? ಇವತ್ತು ಅವನು ಸೋಲು ಒಪ್ಕೋತಿದ್ದಾನ, ನನ್ಗೆ ವಯಸ್ಸಾಗಿತ್ತು ಅಂತ ಮನೇಲಿ ಮಲಗಿದಾನ ಸರ್ ಅಂತ ಸಚಿನ್ ತೆಂಡೂಲ್ಕರ್ಗೆ ಬಿಡಲಿಲ್ಲ. ಇನ್ನು ಇವ್ರಿಗೆ ಬಿಡ್ತಾರಾ? ಈ ಪುಣ್ಯಾತ್ಮನ ಬಿಡ್ತಾರಾ? ಇಲ್ಲ ಈ ನಮ್ಮ ಪುನೀತ್ ರಾಜ್ಕುಮಾರ್ ಎಂತಿಗೆ ಬಿಡ್ತಾರಾ? ಸರ್, ಇಂಥ ಕಿಡಿಗೇಡಿಗಳು 100 ಜನ ಇರ್ತಾರೆ. ನಾನು ಮೇಡಮ್ ಕೇಳ್ಕೊಳ್ಳೋದು ಇಷ್ಟೇ, ಇಂಥವ್ರನ್ನೆಲ್ಲ ಕಿವಿ ಕೊಡ್ದಂಗೆ ನಮ್ಮ ಜನ ನಮ್ಗೆ ಸಪೋರ್ಟ್ ಮಾಡಿದ್ರೆ ಇಂಥವ್ರನ್ನೆಲ್ಲ ಹೊಸ್ಕಾಕ್ಬಿಡ್ಬೋದು ಸರ್. ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾಗ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ಕೊಂಡೋದ್ರು. ಸೊ ಅವರು ಇದ್ದಾಗ ಏನೇನು ಕೆಲಸ ಮಾಡಿದ್ರು ಅಂತ ಹೇಳ್ಕೊಂಡಿರ್ಲಿಲ್ಲ. ಅವರು ಎಕ್ಸ್ಪೈರ್ ಆದ್ಮೇಲೆ ಎಲ್ಲ ಗೊತ್ತಾಯ್ತು ಏನೇನು ಒಳ್ಳೆ ಕೆಲಸ ಮಾಡಿದ್ರು ಅಂತ. ಸೇಮ್ ಅದೇನು ಕೆಲಸ ಒಳ್ಳೆ ಕೆಲಸ ಮಾಡಿದ್ರು, ಅಶ್ವಿನಿ ಮೇಡಮ್ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಜನ ಸಹಿಸೋಕ್ಕಾಗದೇ ಇರೋರು 1000 ಮಾತಾಡ್ತಾರೆ ಸರ್. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಆರ್ ಸಿ ಬಿ ಸೋಲಕ್ಕೆ ಅಶ್ವಿನಿ ಮೇಡಮ್ ಕಾರಣ ಅಂತ ಹೇಳಿದ್ರೆ, ನಮ್ಮ ಮ್ಯಾನೇಜ್ಮೆಂಟ್ ಹೇಗಿದೆ ಸರ್, ಮ್ಯಾನೇಜ್ಮೆಂಟಿಂದಲೇ ಸೋಲ್ತಿದೆ ಅಂತ ಹೇಳ್ಬೋದಲ್ಲ ಆರ್ ಸಿ ಬಿ. ಸೊ ಮ್ಯಾನೇಜ್ಮೆಂಟ್ ಅವ್ರನ್ನ ಅವ್ರ ಬಗ್ಗೆ ಮಾತಾಡಬೇಕು, ಅದು ಬಿಟ್ಟು ಯಾರೋ ಬಂದರೂ ಅವರಿಂದ ಮ್ಯಾಚ್ ಸೋಲ್ತು ಅನ್ನೋದು ತಪ್ಪು ಸರ್. ಯಾಕಂತ ಹೇಳಿದ್ರೆ ಮಾತಾಡದೇ ಇರೋರು ಏನು ಮುಂದೆ ಫ್ರೆಂಟ್ ಬಂದು ಮಾತಾಡೋಕ್ಕಾಗದೇ ಇರೋರು ಬರೀ ಹಿಂದೆನೇ ಮಾತಾಡ್ತಾರೆ. ಅವ್ರ ಜೀವನನೇ ಅಷ್ಟಾಗಿರುತ್ತೆ. ಮುಂದೆ ಬಂದು ಮಾತಾಡೋಕ್ಕೆ ಅವ್ರಿಗೆ ಕೇಪಬಿಲಿಟಿನೂ ಇರೋದಿಲ್ಲ, ತಾಕತ್ತು ಇರೋದಿಲ್ಲ. ಅವ್ರು ಬರೀ ಹಿಂದೆನೇ ಮಾತಾಡೋರು, ಹಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು ಸರ್. ಯಾಕಂತ ಹೇಳಿದ್ರೆ ದೊಡ್ಡ ಮನೆ ಅಂದರೆ ದೊಡ್ಡ ಮನೆ, ಬಂದೇ ಬರುತ್ತೆ. ನಾಳೆ ದಿವಸ ಏನೇ ಪ್ರಾಬ್ಲಮ್ ಆದ್ರೂ ಜನ ಇದ್ದೇ ಇರ್ತಾರೆ, ಅಭಿಮಾನಿಗಳು ಅನ್ನೋದು ಇದ್ದೇ ಇರ್ತಾರಲ್ವಾ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು ಸರ್. ಸಿಗಾಕೊಳ್ಳೋರು ಸಿಗಾಕೊಂಡು ಸಿಗಾಕೊಂತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಷ್ಟೇ. ಎಲ್ಲದಕ್ಕೂ ಟೈಮ್ ಬರಬೇಕು ಸರ್. ನಮ್ಮ ಕಡೆ ಸ್ಟಾರ್ಸ್ ಎಲ್ಲ ಚೆನ್ನಾಗಿರ್ತಾರೆ, ಅವ್ರವ್ರು ಮಾತಾಡ್ಕೊಂಡು ಎಲ್ಲ ಚೆನ್ನಾಗಿರ್ತಾರೆ. ಬಟ್ ಈ ಅಭಿಮಾನಿಗಳು ಈ ಥರ ಮಾಡೋದ್ರಿಂದ ಅವ್ರಿವ್ರು ಕಿತ್ತಾಡ್ಕೊಂಡು ಮತ್ತೆ ಅವ್ರ ಮಡುವೆನೇ ಮನಸ್ತಾಪ ಉಂಟಾಗುತ್ತೆ ಈ ರೀತಿ ಆಗೋದ್ರಿಂದ ಸರ್. ಆ್ಯಕ್ಚುಲಿ ಅವರು ಅವ್ರ ಕೆಲಸದಲ್ಲಿ ಬಿಸಿನೇ ಇರ್ತಾರೆ ಸರ್. ಅವ್ರು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ಈ ಜನ ಆ ಥರ ಮಾಡ್ತಾರೆ, ಫ್ಯಾನ್ ವಾರ್ ಅಂತ ಮಾಡ್ಕೊಂಡಿದ್ದಾರೆ. ಅವ್ರವ್ರು ಚೆನ್ನಾಗಿರ್ತಾರೆ, ಇನ್ನು ಜನಗಳು ಯಾಕೆ ಕಿತ್ತಾಡಬೇಕು, ಫ್ಯಾನ್ಸ್ ಅನ್ನೋದು ಯಾಕೆ ಕಿತ್ತಾಡಬೇಕು ಸರ್? ಇವಾಗ ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡ್ರೆ ನಾವು ಫಿಲಮ್ ನೋಡೋಕ್ಕಾಗೋದು ಸರ್, ಅದು ಬಿಟ್ಟು ಅವರೇ ದುಡ್ಡು ಕೊಟ್ಟು ನಮ್ಮನ್ನು ಕರ್ಕೊಂತಾರೆ ಸರ್, ನಾವ್ಯಾಕೆ ತಲೆ ಕೆಡ್ಸ್ಕೊಬೇಕು ಸರ್ ಅದ್ರ ಬಗ್ಗೆ? ಅಲ್ಲ, ಏನ್ ಸಿಗುತ್ತೆ ಇಂಥ ಪೋಸ್ಟ್ ಮಾಡೋದ್ರಿಂದ ಅವ್ರಿಗೆ ಎಂಥದ್ದು ಏನ್ ಸಿಗುತ್ತೆ? ಅವ್ರೇನು ಅನ್ಕೊಂಡಿದ್ರು ಕಿರೀಟ ಸಿಕ್ತಂಗ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ ಸರ್. ಅವ್ರ ಮನೆ ಬಗ್ಗೆ ನಾಳೆ ಸಾಂಗ್ ಪ್ರಾಬ್ಲಮ್ ಆಗಿ ಅವ್ರ ಮನೆ ಬಗ್ಗೆ ಮಾತಾಡೋದು ತಾನೇ ಅವ್ರಿಗೆ ಆ ನೋವು ಗೊತ್ತಾಗೋದು. ಅದ್ರ ಬಗ್ಗೆ ಇಗ್ನೋರ್ ಮಾಡ್ಕೊಂಡು ಹೋಗ್ಬೇಕು ಸರ್. ಇವಾಗ ಏನು ಅವ್ರು ನೋಡ್ತಿದ್ದಾರೆ, ಅಶ್ವಿನ್ ಮೇಡಮ್ ಕರ್ನಾಟಕದ ಜನತೆ ಅವ್ರ ಜೊತೆ ಇದೆ. ಇವಾಗ ಆರ್ ಸಿ ಬಿಗೆ ಸುಮ್ಮನೆ ಕರ್ಸ್ಬಿಡ್ತಾರೆ ಸರ್ ಅನ್ಬಾಕ್ಸ್ಗೆ. ಅವ್ರು ಒಂದು ಹೆಸರು ಮಾಡಿದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಲ್ವಾ ಸರ್ ಕರ್ಸೋದು. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ಸರ್. ಜಾಸ್ತಿ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಅವರು ನಾಳೆ ಮಾಡೋ ಒಳ್ಳೆ ಕೆಲಸ ತಿರ್ಗಾ ಮಾಡೋಕ್ಕಾಗುತ್ತೆ ಅನ್ನೋದು ಗೊತ್ತಿದೆ ಅಲ್ಲ ಸರ್. ಯಾರೇ ವಿರುದ್ಧ ಆಗಲಿ ಇಂಥದ್ದೊಂದು ಪೋಸ್ಟ್ ಹಾಕೋದು ಇಲ್ಲಿಗೆ ಕೊನೆ ಆಗ್ಬೇಕು. ಇಂಥವ್ರಿಗೆಲ್ಲ ಏನ್ ಶಿಕ್ಷೆ ಆಗ್ಬೇಕು ಸರ್? ಈ ಜನ ಅದು ಅರ್ಥ ಮಾಡ್ಕೊಳ್ಳಲ್ಲ ಸರ್. ಇದು ಇವಾಗ ಇದೇನಿದೆ ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಅದು ಕಂಟಿನ್ಯೂ ಆಗ್ತಾನೆ ಇದೆ. ಇವಾಗ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಫಾಸ್ಟ್ ಆಗಿರೋದ್ರಿಂದ ಇದನ್ನು ಜಾಸ್ತಿ ಆಗ್ತಾ ಇರುತ್ತೆ. ಏನೋ 4 ಚಿಲ್ಲರೆ ಕಾಸು ಮಾಡ್ಕೊಬೇಕು ಅನ್ನೋ ಆಸೆ ಮಾಡ್ತಿರ್ತಾರೇನೋ, ಮಾಡ್ಕೊಂಡ್ರೆ ಅವರು ಬದುಕೊಬೇಕಲ್ವಾ ಸರ್? ಮಾಡ್ಕೊಳ್ಳಿ ಬಿಡಿ ಸರ್, ಬದುಕೊಳ್ಳಿಪ್ಪ. ಇನ್ನೊಬ್ರು ಕೆಟ್ಟದ್ ಬಯಸಿ ಈ ಥರ ಸರ್, ಅದೇ ಅವ್ರ ಮನೆ ಅವ್ರ ಫ್ಯಾಮಿಲಿ ವಿಚಾರಕ್ಕೆ ಆದರೆ ಅಲ್ವಾ ಸರ್ ಆ ನೋವು ಗೊತ್ತಾಗೋದು. ಅಲ್ಲಿವರೆಗೂ ಅವ್ರು ಗೊತ್ತಾಗೋದಿಲ್ಲ. ಆ ನೋವು ಅವ್ರ ಮನೆ ಅವ್ರಿಗೆ ಗೊತ್ತಾದಾಗ ಅವ್ರ ಮನೆಯವ್ರಿಗೆ ಅಂದಾಗಲಿ ಅವ್ರು ಗೊತ್ತಾಗೋದು ಸರ್. ಇಂಥ ಮಾಡೋರಿಗೆ ಒಂದು ಕಡಕ್ಕೆ ಎಚ್ಚರಿಕೆ ಕೊಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನ ನೋಡ್ತಿದ್ದಾರೆ ಸರ್. ಒಂದಲ್ಲ ಒಂದು ದಿವಸ ಸಿಗಾಕೊಂಡೆ ಸಿಗಾಕೊಂತಾರೆ ಅವ್ರಿಗೆ ಹಬ್ಬ ದೀಪಾವಳಿ ಇದ್ದೇ ಇರುತ್ತೆ ಆ ಟೈಮಲ್ಲಿ. ಯಾಕಂತ ಹೇಳಿದ್ರೆ ಇವಾಗ ಆ ಟೈಮಲ್ಲಿ ಸಚಿನ್ ತೆಂಡೂಲ್ಕರ್ ಹಂಡ್ರೆಡ್ ಯಾವ್ಯಾವ ಮ್ಯಾಚ್ ಹೊಡೆದಿರೋ ಆ ಮ್ಯಾಚಲ್ಲಿ ಸೋದಿದ್ದಾರೆ ಸರ್. ಅಂತ ಅಂದ್ಬಿಟ್ಟು ಸಚಿನ್ ತೆಂಡೂಲ್ಕರ್ನೇ ಬಿಡಲಿಲ್ಲ, ಇವ್ರನ್ನ ಬಿಡ್ತಾರೆ ಸರ್. ಇವಾಗ ಗಾಡ್ ಆಫ್ ಕ್ರಿಕೆಟ್ ಅಂತ ಅಂತಾರೆ. ಇವಾಗ ಇವಾಗ ಅವ್ರ ಬಗ್ಗೆ ಮಾತಾಡೋಕ್ಕಾಗುತ್ತೆ ಸರ್? ಮತ್ತೇನು ಮಾಡೋಕ್ಕಾಗುತ್ತೆ ಸರ್, ಅಲ್ಲಿಗಲ್ಲಿ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.